ವೀಕ್ಷಕರೇ ಈಗ ನಮ್ಮ ರಿಸಲ್ಟ್ ಅನಾಲಿಸಿಸ್ ಸ್ಪ್ರೆಡ್ಶೀಟ್ ನಲ್ಲಿ ನಾವು ಗ್ರೇಡ್ ಅನ್ನು ಹಾಕಿದ್ದೀವಿ ಟೋಟಲ್ ಪರ್ಸೆಂಟೇಜ್ ಅನ್ನು ಕಂಡುಹಿಡಿದೀವಿ ಇಲ್ಲಿ ನಾವು ಗಮನಿಸಬಹುದು ಹಲವಾರು ರೀತಿಯ ಡೇಟಾ ಇದೆ ಸ್ಟೂಡೆಂಟ್ಸ್ ನೇಮ್ ಜೆಂಡರ್ ಗರ್ಲ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಬಾಯ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದಾರೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಈಗ ನಮ್ಮ ಟೇಬಲ್ ನಮಗೆ ಮೀಡಿಯಂ ವೈಸ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಎಲ್ಲ ಫಸ್ಟ್ ಬರಬೇಕು ನೆಕ್ಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಬರಬೇಕು ಅಥವಾ ಫಸ್ಟ್ ಗರ್ಲ್ಸ್ ರಿಸಲ್ಟ್ ಬರಬೇಕು ಆಮೇಲೆ ಬಾಯ್ಸ್ ರಿಸಲ್ಟ್ ಬರಬೇಕು ಅಂತ ಇದ್ದರೆ ಅದನ್ನು ಹೇಗೆ ಅರೇಂಜ್ ಮಾಡ್ಕೊಳ್ಳೋದು ನೇಮನ್ನು ಕೂಡ ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ಆರ್ಡರ್ಲಿ ಇರಬೇಕು ಅಂತಂದರೆ ಅದನ್ನು ಹೇಗೆ ಅರೇಂಜ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾವು ನೋಡೋಣ ಇದರಲ್ಲಿ ನಾವು ಸ್ಟ್ಯಾಂಡರ್ಡ್ ಟೂಲ್ ಬಾರ್ನಲ್ಲಿ ಇಲ್ಲಿ ಮೂರು ಐಕಾನ್ಗಳನ್ನು ಗಮನಿಸ್ತಾ ಇದ್ದೀವಿ ಸಾರ್ಟ್ ಸಾರ್ಟ್ ಅಸೆಂಡಿಂಗ್ ಸಾರ್ಟ್ ಡಿಸೆಂಡಿಂಗ್ ಅಂತ ಮೂರು ಐಕಾನ್ ಕಾಣಿಸ್ತಾ ಇದೆ ಅದೇ ರೀತಿ ನಮಗೆ ಡೇಟಾ ಮೆನುನಲ್ಲಿ ಕೂಡ ಸಾರ್ಟ್ ಸಾರ್ಟ್ ಅಸೆಂಡಿಂಗ್ ಸಾರ್ಟ್ ಡಿಸೆಂಡಿಂಗ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಇದು ಸಾರ್ಟನ್ನು ಬಳಸಿ ನಾವು ನಮ್ಮ ಡೇಟಾವನ್ನು ನಮಗೆ ಬೇಕಾದ ರೀತಿಯಲ್ಲಿ ರೀಅರೇಂಜ್ ಮಾಡ್ಬೋದು ಅದನ್ನು ನಾವು ನೋಡೋಣ ಮೊದಲು ನಾನು ಟೇಬಲ್ನ ಪೂರ್ತಿ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಯಾವುದಾದ್ರೂ ಒಂದು ಸಾರ್ಟ್ ಅನ್ನು ಸಾರ್ಟ್ ಡಿಸೆಂಡಿಂಗ್ ಅಂತ ತಗೋತೀನಿ ಆವಾಗ ನಮ್ಗೆ ಇಲ್ಲೊಂದು ಕಾಷನ್ ಬರ್ತಾ ಇದೆ ರೇಂಜಸ್ ಕಂಟೈನಿಂಗ್ ಮರ್ಜ್ಡ್ ಸೆಲ್ಸ್ ಕ್ಯಾನ್ ಓನ್ಲಿ ಬಿ ಸಾರ್ಟೆಡ್ ವಿತೌಟ್ ಫಾರ್ಮ್ಯಾಟ್ಸ್ ಅಂತ ಬರ್ತಾ ಇದೆ ಅಂದರೆ ಅರ್ಥ ಇಲ್ಲಿ ನಾವು ಒಂದು ಒಂದಷ್ಟು ಸೆಲ್ಗಳನ್ನು ಮರ್ಜ್ ಮಾಡಿದೆ ಈ ರೋನಲ್ಲಿ ಈ ರೋನ ಅದು ಮರ್ಜ್ ಮಾಡೋದ್ರಿಂದ ಇದು ಸಾರ್ಟ್ ಆಗ್ತಾ ಇಲ್ಲ ಇದನ್ನು ಹೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೈಡ್ ರೋಸ್ ಈಗ ಪುನಃ ಟೇಬಲನ್ನು ಸೆಲೆಕ್ಟ್ ಮಾಡಿ ಸಾರ್ಟ್ ಅಂತ ಬರ್ತೀನಿ ಪುನಃ ಅದೇ ರೀತಿ ಬರ್ತಾ ಇದ್ದಾವೆ ಅಂದರೆ ರೋಸ್ ಅಥವಾ ಕಾಲಮ್ಸ್ ಮರ್ಜ್ ಮಾಡಿದರೂ ಕೂಡ ಅದು ನಮಗೆ ಸಾರ್ಟ್ಗೆ ಕೌಂಟ್ ಆಗ್ತಾ ಇದೆ ಹಾಗಾಗಿ ನಾನು ಅದನ್ನು ಪುನಃ ಶೋ ರೋ ಮಾಡಿ ಈ ರೋನ್ನೇ ಡಿಲೀಟ್ ಮಾಡ್ತೀನಿ ಸದ್ಯಕ್ಕೆ ನಮಗೆ ಅದರ ಅವಶ್ಯಕತೆ ಅಷ್ಟಿಲ್ಲ ಹಾಗಾಗಿ ಅದನ್ನು ಡಿಲೀಟ್ ಮಾಡಿದ್ದೀನಿ ಅಷ್ಟೇ ಈಗ ಪುನಃ ಟೇಬಲನ್ನು ಸೆಲೆಕ್ಟ್ ಮಾಡಿ ಸಾರ್ಟ್ ಅಂತ ಕೊಟ್ಟರೆ ನೋಡಿ ಸಾರ್ಟ್ ಡಿಸೆಂಡಿಂಗ್ ಅಂತ ಕೊಟ್ಟಿದ್ದೆ ಇಲ್ಲಿ ನಾವು ಅಕಾರ್ಡಿಂಗ್ ಟು ಸೀರಿಯಲ್ ನಂಬರ್ ಸಾರ್ಟ್ ಆಗಿದೆ ಜೊತೆಗೆ ಕರೆಸ್ಪಾಂಡಿಂಗ್ ಸೆಲ್ಸ್ ಆ ರೆಕಾರ್ಡ್ಸ್ ಏನಿದೆ ಅವೆಲ್ಲ ಕೂಡ ತಮ್ಮ ಪ್ಲೇಸನ್ನು ಬದಲಾಯಿಸಿದೆ ಇದು ನಾನು ಸಾರ್ಟ್ ಅಸೆಂಡಿಂಗ್ ಕೊಟ್ಟರೆ ಪುನಃ ಮೊದಲು ಹೇಗಿತ್ತು ಹಾಗೆ ಆಗುತ್ತೆ ಸಾರ್ಟ್ ಡಿಸೆಂಡಿಂಗ್ ಇದು ಒಂದು ಕ್ರೈಟೀರಿಯಾ ಉಪಯೋಗಿಸಿ ನಾವು ಮಾಡ್ತಾ ಇದ್ದೀವಿ ಈಗ ಸೀರಿಯಲ್ ನಂಬರ್ ಬೇಡ ಅಕಾರ್ಡಿಂಗ್ ಟು ಜೆಂಡರ್ ಬೇಕು ಅಂತಂದರೆ ನಾವಿಲ್ಲಿ ಟ್ಯಾಬನ್ನು ಪ್ರೆಸ್ ಮಾಡಿದ್ರೆ ಆ ಕರ್ಸರ್ ಕೂಡ ಮೂವ್ ಆಗುತ್ತೆ ಜೆಂಡರ್ ಮೇಲೆ ತಂದು ಇಲ್ಲಿ ನಾನು ಅದನ್ನು ಅಸೆಂಡಿಂಗ್ ಸಾರ್ಟ್ ಅಸೆಂಡಿಂಗ್ ಅಂತ ಕೊಟ್ಟಾಗ ಮೊದಲು ಎಲ್ಲ ಫೀಮೇಲ್ ಸ್ಟೂಡೆಂಟ್ಸ್ ಲಿಸ್ಟ್ ಅವ್ರಿಗೆ ಬಂತು ನೆಕ್ಸ್ಟು ಮೇಲ್ ಸ್ಟೂಡೆಂಟ್ಸ್ ಲಿಸ್ಟ್ ಅವ್ರಿಗೆ ಬಂತು ಇದನ್ನೇ ನಾನು ಸಾರ್ಟ್ ಡಿಸೆಂಡಿಂಗ್ ಅಂತ ಕೊಟ್ಟರೆ ಫಸ್ಟ್ ಮೇಲ್ ಸ್ಟೂಡೆಂಟ್ಸ್ ಬರುತ್ತೆ ಆಮೇಲೆ ಫೀಮೇಲ್ ಸ್ಟೂಡೆಂಟ್ಸ್ ಬಂತು ಜೊತೆಗೆ ಕರೆಸ್ಪಾಂಡಿಂಗ್ ಎಲ್ಲ ಸೆಲ್ಗಳು ಕೂಡ ಚೇಂಜ್ ಆಯಿತು ಇದು ಒಂದು ರೀತಿಯಲ್ಲಿ ಒಂದು ಕ್ರೈಟೀರಿಯಾದಲ್ಲಿ ಸಾರ್ಟ್ ಮಾಡೋದು ಮೀಡಿಯಂ ಮೇಲೆ ಟ್ರೈ ಮಾಡಬೇಕು ಅಂತಂದರೆ ಟೇಬಲ್ ಸೆಲೆಕ್ಟೆಡ್ ಆಗೇ ಇರಬೇಕು ಟ್ಯಾಬನ್ನು ಪ್ರೆಸ್ ಮಾಡಿದ್ರೆ ಕರ್ಸರ್ ಮೂವ್ ಆಗುತ್ತೆ ನಿಮಗೆ ಯಾವ ಕ್ರೈಟೀರಿಯಾ ಮೇಲೆ ಸಾರ್ಟ್ ಮಾಡಬೇಕು ನೋಡಿ ಇಂಗ್ಲೀಷ್ ಫಸ್ಟ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಬಂತು ಆಮೇಲೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಬಂತು ಈಗ ನಾವು ಅಸೆಂಡಿಂಗ್ ಆರ್ ಡಿಸೆಂಡಿಂಗಲ್ಲಿ ಸಾರ್ಟ್ ಔಟನ್ನು ಒಂದು ಕೀ ಅನ್ನು ಉಪಯೋಗಿಸಿ ಮಾಡ್ಬೋದು ಹಲವಾರು ಕೀಗಳನ್ನು ಒಂದಕ್ಕಿಂತ ಹೆಚ್ಚು ಬೇಕು ಅಂತಂದರೆ ನಾನು ಈ ಮೂರನೇ ಆಪ್ಷನ್ ಏನಿದೆ ಸಾರ್ಟ್ ಅಂತ ಅಲ್ಲಿ ಕ್ಲಿಕ್ ಮಾಡಿದಾಗ ಮತ್ತೊಂದು ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಅಲ್ಲಿ ಎರಡು ಟ್ಯಾಬ್ಗಳನ್ನು ನೋಡ್ತಾ ಇದ್ದೀವಿ ಸಾರ್ಟ್ ಕ್ರೈಟೀರಿಯಾ ಅಂತ ಒಂದು ಆಪ್ಷನ್ಸ್ ಅಂತ ಒಂದಿದೆ ಸಾರ್ಟ್ ಕ್ರೈಟೀರಿಯಾದಲ್ಲಿ ಸಾರ್ಟ್ ಕೀ 1 ಸಾರ್ಟ್ ಕೀ 2 ಸಾರ್ಟ್ ಕೀ 3 ಅಂತ ಇದೆ ಒಂದು ಕೀಯನ್ನು ಬಳಸಿ ಅಂದರೆ ಅಕಾರ್ಡಿಂಗ್ ಟು ಮೀಡಿಯಂ ಸಾರ್ಟ್ ಆಗಿದೆ ಈಗ ಅಕಾರ್ಡಿಂಗ್ ಟು ನೇಮ್ ಸಾರ್ಟ್ ಮಾಡೋಣ ನೇಮ್ ನಮಗಿಲ್ಲಿ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಅಂತ ಯಾವ ಆರ್ಡರ್ ಬೇಕು ಅಂತ ಕೇಳ್ತಾ ಇದೆ ಅಸೆಂಡಿಂಗ್ ಆರ್ಡರ್ ಬೇಕು ಅಂತಿದ್ರೆ ಅಸೆಂಡಿಂಗ್ ಅನ್ನು ಕ್ಲಿಕ್ ಮಾಡಿ ಡಿಸೆಂಡಿಂಗ್ ಅಂತ ಬೇಕು ಅಂತಿದ್ರೆ ಡಿಸೆಂಡಿಂಗ್ ಅಂತ ಕ್ಲಿಕ್ ಮಾಡ್ಬೋದು ಈಗ ಅಸೆಂಡಿಂಗ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತಿದ್ರೆ ನಮಗೆ ಇಲ್ಲಿ ನೇಮ್ ಪ್ರಕಾರ ಸಾರ್ಟ್ ಔಟ್ ಆಗಿದೆ ಅದರ ಪ್ರಕಾರ ಎಲ್ಲ ರೆಕಾರ್ಡ್ಸ್ ಕೂಡ ಚೇಂಜ್ ಆಗಿದೆ ಇಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ಲಿ ನೇಮಿಸ್ಕೊಂಡಿದೆ ಡಿಸೆಂಡಿಂಗ್ ಬೇಕು ಅಂತಿದ್ರೆ ಇದ್ರ ಮೇಲೆ ಡಿಸೆಂಡಿಂಗ್ ಅನ್ನು ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ಆಲ್ಫಾಬೆಟಿಕಲ್ ಆರ್ಡರ್ಲಿ ಡಿಸೆಂಡಿಂಗ್ ಆರ್ಡರ್ಲಿ ಬಂತು ಈಗ ಒಂದಕ್ಕಿಂತ ಹೆಚ್ಚು ಕ್ರೈಟೀರಿಯಾ ಬೇಕು ಅಂತಂದರೆ ಇಲ್ಲಿ ಕೀ 1ನಲ್ಲಿ ಯಾವುದು ರಿಪೀಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಉದಾಹರಣೆಗೆ ಇಲ್ಲಿ 2 ಟೈಪ್ಸ್ ಇದ್ದಾರೆ ಜೆಂಡರ್ನಲ್ಲಿ ಮೇಲ್ ಅಂತ ಫೀಮೇಲ್ ಅಂತ ಇದೆ ಹಾಗಾಗಿ ನಾನು ಇಲ್ಲಿ ಜೆಂಡರ್ ವೈಸ್ ಎರಡನೇ ಸಾರ್ಟ್ ಕೀ ನೇಮ್ ಜೆಂಡರ್ ವೈಸ್ ಅಸೆಂಡಿಂಗ್ ಆರ್ಡರ್ ಹಾಗೆ ನೆಕ್ಸ್ಟು ಸೇಮ್ ಜೆಂಡರ್ ಬಂದಾಗ ಅಲ್ಲಿ ನೇಮ್ ವೈಸ್ ಅಸೆಂಡಿಂಗ್ ಆರ್ಡರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಓಕೆ ಕ್ಲಿಕ್ ಮಾಡಿದಾಗ ನೋಡಿ ಫೀಮೇಲ್ ಸ್ಟೂಡೆಂಟ್ಸ್ ಫಸ್ಟ್ ಬಂತು
ಅದಾದ ಮೇಲೆ ಅದರಲ್ಲಿ ಜೆಂಡರ್ ನೇಮ್ ವೈಸ್ ಬಂತು, ಆಯಿಷಾ, ಎಲಿಜಬೆತ್, ಹೇಮಾ, ಕುಸುಮ, ಅದೇ ಉಮಾ. ದೆನ್ ಮೇಲ್ ಸ್ಟೂಡೆಂಟ್ಸ್ ನಲ್ಲಿ ನೇಮ್ ವೈಸ್ ಚಂದ್ರಶೇಖರ್, ಜೋಸೆಫ್, ನಾಗರಾಜ್, ರಾಜೇಶ್, ಸಲೀಂ. ಹೀಗೆ ಫಸ್ಟ್ ಜೆಂಡರ್ ವೈಸ್ ಸ್ಟಾರ್ಟ್ ಆಗುತ್ತೆ, ಆ ಜೆಂಡರ್ ವೈಸ್ ನಲ್ಲಿ ನೇಮ್ ವೈಸ್ ಸ್ಟಾರ್ಟ್ ಆಗುತ್ತೆ. ಇದು ಎರಡು ಕ್ರೈಟೀರಿಯಾ ಆಯ್ತು. ಮತ್ತೊಂದು ಕ್ರೈಟೀರಿಯಾನ ಬಳಸ್ಕೊಳ್ಳೋಣ, ಜೆಂಡರ್ ವೈಸ್, ನೆಕ್ಸ್ಟ್ ಮೀಡಿಯಂ ವೈಸ್, ನೆಕ್ಸ್ಟ್ ನೇಮ್ ವೈಸ್. ಹೀಗೆ ತಗೊಂಡಾಗ ಹೀಗೆ ನಮ್ಗೆ ಶಾರ್ಟ್ ಕೀ ಅನ್ನೋದು ಸುಮಾರು ಶಾರ್ಟ್ ಕೀಗಳು ಬರುತ್ತೆ. ನಾವು ಈಗ ಮೂರು ಶಾರ್ಟ್ ಕೀಯನ್ನು ಬಳಸಿ ಶಾರ್ಟ್ ಮಾಡಿದ್ದೀನಿ. ಇಲ್ಲಿ ಫಸ್ಟ್ ಜೆಂಡರ್ ವೈಸ್ ಬಂದಿದೆ, ಫಿಮೇಲ್ ಸ್ಟೂಡೆಂಟ್ಸ್ ಫಸ್ಟ್ ಲಿಸ್ಟ್ ಔಟ್ ಆಗಿದ್ದಾರೆ. ಆ ಫಿಮೇಲ್ ಸ್ಟೂಡೆಂಟ್ಸ್ ನಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಒಂದ್ ಕಡೆ ಲಿಸ್ಟ್ ಔಟ್ ಆಗಿದೆ, ನೆಕ್ಸ್ಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಗಿದೆ. ಆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ನಲ್ಲಿ ನೇಮ್ ವೈಸ್ ಬಂದಿದೆ, ಹೆಚ್ ಆಮೇಲೆ ಕೆ ಆಮೇಲೆ ಯು. ಅದೇ ರೀತಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನಲ್ಲಿ ಆಯಿಷಾ, ಎಲಿಜಬೆತ್. ಹಾಗೆ ಮೇಲ್ ಸ್ಟೂಡೆಂಟ್ಸ್ ನಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಒಂದ್ ಕಡೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಒಂದ್ ಕಡೆ. ಹೀಗೆ ನಮ್ಗೆ ಹೆಚ್ಚಿನ ಕ್ರೈಟೀರಿಯಾಗಳನ್ನ ಬಳಸಿ ನಮ್ಮ ಟೇಬಲ್ ಅನ್ನ ನಮ್ಗೆ ಬೇಕಾದ ರೀತಿ ರಿಅರೇಂಜ್ ಮಾಡ್ಕೋಬಹುದು. ಇಲ್ಲಿ ಆಪ್ಷನ್ಸ್ ನಲ್ಲಿ ಏನಿದೆ ಅಂತಂದ್ರೆ ಕೇಸ್ ಸೆನ್ಸಿಟಿವ್, ಹೀಗೆ ಹಲವಾರು ಆಪ್ಷನ್ ಗಳಿದೆ. ನಾವು ಎಲ್ಲಾ ಟೇಬಲ್ ನಲ್ಲೂ ಟಾಪ್ ಟು ಬಾಟಮ್ ಸಾರ್ಟ್ ಮಾಡಬಹುದು, ಅಥವಾ ಲೆಫ್ಟ್ ಟು ರೈಟ್ ಅಂತ ಕೊಟ್ರೆ ಕಾಲಮ್ ಗಳಲ್ಲೂ ಕೂಡ ಸಾರ್ಟ್ ಮಾಡಬಹುದು. ಈ ಆಪ್ಷನ್ ಗಳನ್ನ ನೀವು ನಿಮ್ಮ ಟೇಬಲ್ ನಲ್ಲಿ ಪ್ರಯತ್ನ ಪಟ್ಟು ತಿಳ್ಕೊಳ್ಳಿ. ಹೀಗೆ ಹಲವಾರು ಕ್ರೈಟೀರಿಯಾ. ಈಗ ಟೋಟಲ್ ಅಕಾರ್ಡಿಂಗ್ ಟು ಟೋಟಲ್ ಸಾರ್ಟ್ ಮಾಡೋಣ. ಯಾರು ಅತಿ ಹೆಚ್ಚಿನ ಅಂಕ ಗಳಿಸಿದ್ದಾರೆ, ಅಥವಾ ಅಕಾರ್ಡಿಂಗ್ ಟು ಮೀಡಿಯಂ, ದೆನ್ ಅಕಾರ್ಡಿಂಗ್ ಟು ಟೋಟಲ್. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನಲ್ಲಿ ಎಷ್ಟು ಅಂಕ, ಅತಿ ಹೆಚ್ಚು ಅಂಕ ಯಾವುದು ಅಂತ ನೋಡೋಣ. ನೋಡಿ, ಇಂಗ್ಲಿಷ್ ಮೀಡಿಯಂ ನಲ್ಲಿ ನಾವು ಕೊಡ್ತಾ ಇರೋದು ಅಸೆಂಡಿಂಗ್ ಆರ್ಡರ್ ಕೊಟ್ಟಿರೋದ್ರಿಂದ ಈ ಮೀಡಿಯಂ ಇಂಗ್ಲಿಷ್ ಅದರಲ್ಲಿ ಕಡಿಮೆಯಿಂದ ಹೆಚ್ಚಿನ ಅಂಕ ಬಂದಿದೆ, ದೆನ್ ಕನ್ನಡ ಅದರಲ್ಲಿ ಕಡಿಮೆಯಿಂದ ಹೆಚ್ಚಿನ ಅಂಕ ಬಂದಿದೆ. ಹೀಗೆ ನಾವು ಮೀಡಿಯಂ ವೈಸ್ ದೆನ್ ಟೋಟಲ್ ಹೀಗೆ ನಾವು ಸಾರ್ಟ್ ಅನ್ನು ಮಾಡಿ ನಮ್ಮ ಟೇಬಲ್ ಅನ್ನ ಹೇಗೆ ಬೇಕೋ ಹಾಗೆ ಅರೇಂಜ್ ಮಾಡ್ಕೋಬಹುದು. ಇಲ್ಲಿ ನಾವು ನಮ್ಮ ಸಾರ್ಟ್ ಫಂಕ್ಷನ್ ಅನ್ನು ಬಳಸಿ ನಮ್ಮ ಟೇಬಲ್ ಅನ್ನ ಹೇಗೆ ರೀಅರೇಂಜ್ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡಿದ್ದೀವಿ.